ஹாய், பாத்தர் இன்டல் வசம்புடி பிரான்ச்சில் தான் நான் டாக்டர் ஸ்ருதி. கம் ஸ்பெஷலிஸ்ட் அப்புறம் பெரியடாண்டிஸ்ட். இவத்தின் டாபிக் வந்து டெபாசிட்ஸ் அதுவா கால்குலஸ் பிளாக் அதுவா காரை கட்டுறது அந்த ஹெல்த்வெல்லாம் அதில் பற்றி. ஸோ அதுலேருந்து ஏனேன் ப்ராப்ளம்ஸ் காஸ் ஆகுது, அது ஆ ப்ராப்ளம்ஸ்கள ஹேக் ப்ரிவெண்ட் மாட்போது ಮತ್ತೆ ಅದ್ರ ಟ್ರೀಟ್ಮೆಂಟ್ ಏನು ಅಂತ ನೋಡೋಣ. ಸೊ ನಾವು ದಿನನಿತ್ಯ ತಿಂಡಿ ತಿಂತೀವಿ, ಊಟ ಮಾಡ್ತೀವಿ, ಅದ್ರ ಡೆಬ್ರಿಸ್ ಎಲ್ಲ ನಮ್ಮ ಬಾಯಲ್ಲಿರುತ್ತೆ. ಅದ್ರ ಜೊತೆಗೆ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಗಳು ನಮ್ಮ ಬಾಯಲ್ಲಿರುತ್ತೆ. ಸೊ ಅವೆರಡು ಒಂದು ಮಿಶ್ರಣದಲ್ಲಿ ನಮ್ಮದು ಹಲ್ ನೆಲೆ ಅಥವಾ ನಮ್ಮದು ಹಾರ್ಟ್ ಸರ್ಫೇಸಸ್ ನಮ್ಮ ಡೆಂಚರ್ ಇರುತ್ತೆ, ಕ್ರೌನ್ಗಳಿರುತ್ತೆ, ಕ್ಯಾಪ್ಗಳಿರುತ್ತೆ. ಸೊ ಅದ್ರ ಮೇಲೆಲ್ಲ ಡೆಪಾಸಿಟ್ ಆಗ್ತಾ ಬರುತ್ತೆ. ಹೀಗೆ ಕ್ರಮೇಣ ಆಗಿದ್ದು ನಮ್ಮ ಸಲೈವ ಅಥವಾ ನಮ್ಮ ಎಂಜಲಲ್ಲಿ ಏನು ಅಯಾನ್ಸ್ ಇರ್ತವೆ ಆ ಈ ಡೆಪಾಸಿಟ್ಸ್ ಅಥವಾ ಬ್ಲಾಕ್ನ ಹಾರ್ಡನ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದನ್ನೇ ಗಾರಿ ಕಟ್ಟಿರೋದು ಅಥವಾ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ. ಇದು ಯೂಶಲಿ ಹಲ್ಲಿನ ಸರ್ಫೇಸ್ ಮೇಲೆ ಮೇಲ್ಗಡೆ ಭಾಗ ಇರಲ್ಲ, ಬಟ್ ಹಲ್ ಹಿಂಭಾಗ ಅಥವಾ ಯೂಶಲಿ ಹಲ್ ಸಂಧಿಗಳಲ್ಲಿ ಅಥವಾ ಟುವರ್ಡ್ಸ್ ದ ಗಮ್ಸ್ ಗಮ್ಸ್ ಹತ್ರ ಗಮ್ ಲೈನ್ ಹತ್ರ ಡೆಪಾಸಿಟ್ ಆಗ್ತಾ ಬರುತ್ತೆ. ಸೊ ಇದರಿಂದ ಏನೇನು ಪ್ರಾಬ್ಲಮ್ಗಳಾಗುತ್ತೆ, ಒಂದೇನಪ್ಪ ಅಂತ ಅಂದರೆ ಬಾಯಿ ವಾಸನೆ ಬರಲಿಕ್ಕೆ ಶುರು ಆಗುತ್ತೆ. ಸೆಕೆಂಡ್ ಬಂದು ನಮಗೆ ಹಲ್ಲು ಹುಳ್ಕಲ್ಲಾಗಕ್ಕೆ ಶುರು ಆಗುತ್ತೆ. ಯೂಶಲಿ ಹಲ್ ಸಂದಿಲಿ ಅಥವಾ ಗಮ್ಸ್ ಕೆಳಗಡೆ ಹೊಟ್ಟೋದಾಗ ನಮ್ಮದು ರೂಟ್ ಸರ್ಫೇಸ್ ಎಕ್ಸ್ಪೋಸ್ ಆಗಿರುತ್ತೆ. ಸೊ ನಮ್ಮ ರೂಟ್ ಕೀರೀಸ್ ಅಥವಾ ರೂಟ್ ಮೇಲೆ ಹುಳ್ಕಲ್ಲಾಗೋದು ಮತ್ತು ಹಲ್ ಸಂದಿಲಿ ಹುಳ್ಕಲ್ಲಾಗೋದು ಸಹಜ. ಥರ್ಡ್ ಬಂದು ನಮಗೆ ಗಮ್ಸ್ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಗಮ್ಸ್ ಪ್ರಾಬ್ಲಮ್ ಅಂತ ಅಂದರೆ ವಸದು ಊದ್ಕೊಳ್ಳುತ್ತೆ, ರೆಡ್ನೆಸ್ ಇರುತ್ತೆ, ರಿಸೀಡ್ ಆಗುತ್ತೆ. ರಿಸೀಡ್ ಅಂತ ಅಂದರೆ ಗಮ್ಸ್ ಬಂದು ಹಲ್ ಸರ್ಫೇಸಿಂದ ದೂರ ಆಗೋಕ್ಕೆ ಶುರು ಆಗುತ್ತೆ. ದೂರ ಆದಾಗ ಏನಾಗುತ್ತೆ, ಅದರ ಅಡಿಯಲ್ಲಿರೋ ಬೋನ್ ಮೂಳೆ ಆ ಹಲ್ಲನ್ನ ಏನು ಇಟ್ಕೊಂಡಿರುತ್ತೆ ಆ ಮೂಳೆ ಕೂಡ ಸವಿತಾ ಬರುತ್ತೆ. ಸವಿತಾ ಇದ್ದಂಗೆ ನಮಗೆ ಹಲ್ಲುಗಳು ಆಡಾಡೋಕ್ಕೆ ಶುರು ಆಗೋಗುತ್ತೆ. ಸೊ ಬ್ಲೀಡಿಂಗ್ ಗಮ್ಸ್ ಅಂತ ಹೇಳ್ತಾರಲ್ಲ, ರಕ್ತ ಬರೋದು, ಯೂಶಲಿ ಬ್ರಷ್ ಮಾಡುವಾಗ ರಕ್ತ ಬರುತ್ತೆ ಅಥವಾ ಏನಾದರೂ ಗಟ್ಟಿ ತಿಂದಾಗ ರಕ್ತ ಬರುತ್ತೆ. ಸೊ ರಕ್ತ ಬರೋದು ಇಸ್ ಎ ವೆರಿ ಕಾಮನ್ ಫಸ್ಟ್ ಇನಿಷಿಯಲ್ ನಿಮಗೆ ಒಂದು ಸೈನ್ ಅಥವಾ ಸಿಂಪ್ಟಮ್ ನಿಮಗೆ ಗಮ್ಸ್ ತೊಂದರೆ ಇದೆ ಅಂತ. ಸೊ ನೀವು ಆ ಕೂಡಲೇ ನೀವು ಡೆಂಟಿಸ್ಟ್ ಹತ್ರ ಬಂದು ನಮ್ಮ ಹತ್ರ ಬಂದು ಕ್ಲೀನಿಂಗ್ ಅಥವಾ ಏನು ಪ್ರೊಸೀಜರ್ ಬೇಕಾಗುತ್ತೆ ಅದನ್ನು ಮಾಡಿಸಿದಾಗ ನೀವು ಮುಂದೆ ಆಗುವಂಥ ಪ್ರಾಬ್ಲಮ್ಗಳನ್ನ ದೂರ ಮಾಡ್ಬೋದು. ಬರೀ ಹಲ್ಲುಗಳು ಮತ್ತು ಬಾಯಲ್ಲಿ ಪ್ರಾಬ್ಲಮ್ಗಳು ಕಾಸ್ ಮಾಡಲ್ಲ. ನಮ್ಮದು ಸಿಸ್ಟಮಿಕ್ ಡಿಸೀಸಸ್, ಸಿಸ್ಟಮಿಕ್ ಪ್ರಾಬ್ಲಮ್ಸ್ಗಳು, ಕಿಡ್ನಿ ಡಿಸೀಸ್ ಆಗಲಿ, ಲಂಗ್ಸ್ದಾಗಲಿ, ಲಿವರ್ದಾಗಲಿ, ಮಾನಸಿಕ ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಈ ಡಿಸೀಸಸ್ಗಳನ್ನ ಹದೆಗೆಡಿಸುತ್ತದೆ. ಸೊ ಸಿಂಪಲ್ಲಾಗಿ ನೀವೇನು ಮಾಡ್ಬೋದು ಅಂತಂದರೆ ಫಸ್ಟು ಬಂದು ಚೆಕಪ್ ಮಾಡಿಸಿ. ಯೂಶಲಿ ಕ್ಲೀನಿಂಗ್ ನೆಸೆಸಿಟಿ ಇರುತ್ತೆ. ಕ್ಲೀನಿಂಗಲ್ಲಿ ಎರಡು ವಿಧಗಳಿರುತ್ತೆ, ಬರೀ ಹಲ್ ಮೇಲೆ ಕ್ಲೀನಿಂಗ್ ಇಲ್ಲ. ಫಸ್ಟು ಒಳಗಡೆ ಏನಾದರೂ ಸ್ಪೇಸ್ ಜಾಸ್ತಿ ಆದೋದಾಗ ಡೆಪಾಸಿಟ್ಸ್ ಕೂತಾಗ ಅದನ್ನು ಡೀಪ್ ಕ್ಲೀನಿಂಗ್ ಅಂತೀವಿ. ಡೀಪ್ ಕ್ಲೀನಿಂಗ್ ಬೇಕಾಗುತ್ತೆ, ಇಲ್ಲ ಕ್ಯೂರೆಟಾಜ್ ಅಂತ ಹೇಳ್ತೀವಿ. ಕ್ಯೂರೆಟಾಜ್ ಅಂತ ಅಂದರೆ ಆ ವಸ್ತು ತುಂಬ ಸಾಫ್ಟ್ ಆಗೋದಾಗ, ತುಂಬ ಇನ್ಫ್ಲೇಮ್ ಅಂದರೆ ತುಂಬ ರೆಡ್ಡಾಗಿ ಸ್ಪಾಂಜಿ ಸಾಫ್ಟ್ ಆಗಿದ್ದಾಗ ಆ ಒಳಗಡೆ ಲೈನಿಂಗ್ನ ಸ್ವಲ್ಪ ಕ್ಲೀನ್ ಮಾಡ್ತೀವಿ ಇನ್ಸ್ಟ್ರೂಮೆಂಟಿಂದ. ಸೊ ಅದನ್ನು ಕ್ಯೂರೆಟಾಜ್ ಅಂತ ಹೇಳ್ತೀವಿ. ಸೊ ಯೂಶಲಿ ಈ ಪ್ರೊಸೀಜರ್ಸ್ಗಳಲ್ಲಿ ನಿಮ್ಮದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇದ್ದರೆ ನಿಮ್ಮ ಗಮ್ ಡಿಸೀಸ್ ಅದು ಟ್ರೀಟ್ ಆಗಿಬಿಡುತ್ತೆ. ಇಲ್ಲ ನಿಮ್ಮದನ್ನು ಜಾಸ್ತಿ ನೆಕ್ಸ್ಟ್ ಸ್ಟೇಜಸ್ಸಲ್ಲಿದೆ ಅಂತಂದರೆ ನಿಮ್ಮ ಮೂಳೆ ಎಫೆಕ್ಟ್ ಆಗಿಬಿಟ್ಟಿದೆ ಅಂತಂದರೆ ಅದಕ್ಕೆ ಫ್ಲ್ಯಾಪ್ ಸರ್ಜರಿ ಅನ್ನೋದು ಬೇಕಾಗುತ್ತೆ. ಸೊ ನಿಮ್ಮ ಫ್ಲ್ಯಾಪ್ ಸರ್ಜರಿ ಅನ್ನೋದನ್ನ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಏನದು ಅಂತ. ಸೊ ಅದಾದಮೇಲೆ ನಾವು ಬ್ರಷಿಂಗ್ ಇನ್ಸ್ಟ್ರಕ್ಷನ್ಸ್ ಅದು ಓರಲ್ ಹೈಜೀನ್ ಇನ್ಸ್ಟ್ರಕ್ಷನ್ಸ್ ಹೇಳ್ತೀವಿ. ಸೊ ಅದನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು, ಕ್ಲೀನಾಗಿ ಬ್ರಷ್ ಮಾಡಬೇಕು, ಏನೇ ತಿಂದಿರಬೇಕು, ಬಾಯಿ ಮುಟ್ಟಿಸ್ಬೇಕು, ರೆಗ್ಯುಲರ್ ಚೆಕಪ್ಸ್ ಬರಬೇಕಾಗತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮ್ಮದು ಗಮ್ ಡಿಸೀಸ್ನ ನೀವು ಪ್ರಿವೆಂಟ್ ಮಾಡ್ಬೋದು. ಈ ಡೆಪಾಸಿಟ್ಸ್ ಆಗುವಂಥ ಬರೀ ಬಾಯಲ್ಲೆಲ್ಲ ಸಿಸ್ಟಮಿಕಲ್ಲಿ ಏನು ಸಿಸ್ಟಮಿಕಲ್ಲಿ ಏನೇನು ಪ್ರಾಬ್ಲಮ್ಸ್ ಕಾಸ್ ಮಾಡುತ್ತೆ ಅದನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಥ್ಯಾಂಕ್ ಯು.